ನಮಸ್ಕಾರ. ಮೈಸೂರಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ. ತಮ್ಮುಂದೆ ಇನ್ನೊಂದು ನಿವೇಶನ ಸೈಟ್ ವಿಶೇಷ ಸೇಲ್. ರೂಪ ನಗರ, ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ರೂಪ ನಗರದಲ್ಲಿದ್ದೀನಿ. ನೋಡ್ತಾ ಇರುವಂತಹ ಈ ನಿವೇಶನ ಕಾರ್ನರ್ ಪ್ರಾಪರ್ಟಿ, ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. 2100 ಸ್ಕ್ವೇರ್ ಫೀಟ್, 42x50, ಇಟ್ ಇಸ್ ಅ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಏನು ನಾನು ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ, ಏನು ಸೈಟ್ ಸೇಲ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಇದು ಒನ್ ಆಫ್ ದಿ ಡಬಲ್ ರೋಡ್ಸ್ ಅಂದರೆ, ಈ ನಾವು ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಡಬಲ್ ರೋಡ್. ಇದು ಸರಿಸುಮಾರು ಅರೌಂಡ್ ಈಸಿಲಿ ಅರೌಂಡ್ 60 ಫೀಟ್ ಇರೋಂತಹ, ಅಂದರೆ ಏನು ಈ ಸೈಟ್ ಸೇಲ್ಗಿದೆ ಅಂದರೆ ಅದ್ರ ಮುಂಭಾಗದಂಥ 60 ಅಡಿ ರಸ್ತೆ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಖಾತ, ಮೂಡಾ ಕಂದಾಯ, ಮತ್ತು ಇಲ್ಲಿ ಮನೆಗಳೇನು ನೀವು ಕಟ್ಟಿರೋಂತಹ ಮನೆಗಳು ನೋಡ್ತಾ ಇದ್ದೀರಿ, ಅವೆಲ್ಲವೂ ಮೂಡಿಂದ ಪ್ಲ್ಯಾನ್ ಅಪ್ರೂವಲ್ ಇರುವಂತಹ ಮನೆ. ನೀವಿಲ್ಲಿ ಸೈಟ್ ತೊಗೊಂಡು ಮನೆ ಕಟ್ತೀವಿ ಅಂತಂದರೆ ಮೂಡಾದಿಂದ ನಿಮಗೆ ಪ್ಲ್ಯಾನ್ ಅಪ್ರೂವಲ್ ಸಿಗುತ್ತೆ. ನೆಕ್ಸ್ಟ್ ವಿಚಾರ, ಎಷ್ಟು ದೂರ ಇದೆ, ಎಲ್ಲಿದೆ, ಮತ್ತು ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ಗಳು ಈ ಏರಿಯಾದಲ್ಲಿ ಏನೇನು ಇದೆ ಅನ್ನೋದು ಇನ್ನೊಂದು ವಿಚಾರ. ಮೈಸೂರು ಸಿಟಿ ಸೆಂಟ್ರಿಂದ ಈ ಪರ್ಟಿಕ್ಯುಲರ್ ಏನು ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಈ ಲೊಕೇಶನ್ ಇರೋದು ಸರಿಸುಮಾರು 9-10 ಕಿಲೋಮೀಟರ್ ಆಗುತ್ತೆ. ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ನಿಂದ ಈ ಲೊಕೇಶನ್ಗೆ ಸರಿಸುಮಾರು 3 ಕಿಲೋಮೀಟರ್ ಆಗುತ್ತೆ. ಬೋಗಾದಿ ರಸ್ತೆಯಲ್ಲಿ ಅಂತ SBM ಲೇಔಟ್ ಇದೆ, SBM ಲೇಔಟ್ ಆದ ನಂತರ ಇರುವಂತಹ ಇದು ರೂಪಾನಗರ. ಸೊ ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್ ವಿಚಾರಕ್ಕೆ ಬಂದಾಗ ಕುಡಿಯುವ ನೀರಿನ ವ್ಯವಸ್ಥೆ ಒನ್ ಆಫ್ ದ ಕೀ ಫ್ಯಾಕ್ಟರ್ಸ್. ಎಲ್ಲರೂ ಕೇಳುವಂತಹ, ಯಾವುದೇ ಪ್ರಾಪರ್ಟಿ ತೊಗೊಳಕ್ಕೆ ಹೋದಾಗ ನೋಡುವಂತಹ, ವಿಚಾರಿಸುವಂತಹ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್ ಏನು ಅಂತಾರೆ, ನೀರಿನ ವ್ಯವಸ್ಥೆ ಏನಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ, ಒಳಚರಂಡಿ ವ್ಯವಸ್ಥೆ ಇದೆಯಾ, ಎಲೆಕ್ಟ್ರಿಸಿಟಿ, ಇವೆಲ್ಲವೂ ಇರುವಂಥದ್ದು. ಭಾಳ ಹಳೆಯ ಲೇಔಟು, ಇದನ್ನು ಈಗ 6-3 ತಿಂಗಳಲ್ಲಿ ಆಗಿರುವಂಥದ್ದು. ಸರಿ, ನನಗೆ ಗೊತ್ತಿರುವಂತಹ ನನ್ನ ನಾಲೆಡ್ಜ್ ಪ್ರಕಾರ ಸರಿ ಸುಮಾರು ಒಂದು 10-12 ಇಯರ್ಸ್ ಓಲ್ಡ್ ಲೇಔಟ್ ಇದು. ಸೊ ಎಲ್ಲವೂ ಇರುವಂಥದ್ದು. ಈಗಾಗಲೇ ಸರಿಸುಮಾರು 100+ ಮನೆಗಳಿಗೂ ಹೆಚ್ಚು ಮನೆಗಳು ಕಟ್ಕೊಂಡು ಜನ ವಾಸ ಇದ್ದಾರೆ. ಸ್ಕೂಲ್ಗಳು, ಕಾಲೇಜು, ಶಾಪಿಂಗ್ ಸೆಂಟರು, ಡಾಕ್ಟರ್ ಕ್ಲಿನಿಕ್ಕು, ATMs, ಬ್ಯಾಂಕ್ಗಳು ಎಲ್ಲ ಅಬೌಟ್. ನಾನು ಈಗಾಗಲೇ ಹೇಳಂತೆ, ನೀವು ಬೋಗಾದಿ ರಿಂಗ್ ರೋಡ್ ತನಕನೂ ಹೋಗೋದು ಬೇಡ, ಇಲ್ಲಿಂದ ಸರಿ 1.5 ಕಿಲೋಮೀಟರ್ ಬೋಗಾದಿ ಮೇನ್ ರೋಡ್ಗೆ ಹೋದರೆ ದಿನನಿತ್ಯಕ್ಕೆ ಬಳಸಲಿಕ್ಕೆ ಬೇಕಾಗುವಂತಹ ಎವ್ರಿಡೇ ನೀಡಿಗೆ ಏನೇನು ಇರಬೇಕಾಗಿರುತ್ತೆ, ಮನೇಲಿ ಏನಂಥ ವಸ್ತುಗಳಿರುತ್ತೆ, ಎಲ್ಲವೂ ಸಿಗುತ್ತೆ. ನನ್ನ ಎಲ್ಲ ವೀಡಿಯೋಗಳಲ್ಲಿ ಒಂದು ವಿಚಾರ ಹೇಳ್ತೀನಿ, ಯಾವುದೇ ಪ್ರಾಪರ್ಟಿ ನೀವು ತೊಗೊಂಡಾಗ ಎರಡು ವಿಚಾರ ಎಲ್ರಿಗೂ ಒಂದು ಅನಿಸುವಂಥ ವಿಚಾರ ಯಾವುದು ಅಂತಂದರೆ, ನಾವು ಮನೆ ಕಟ್ಕೋತೀವಿ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಎರಡರಲ್ಲಿ ಒಂದು. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಸೈಟ್ಗಳ ಮೇಲೆ, ಮುಂಬರೋ ದಿವಸಗಳಲ್ಲಿ ನಿಮಗೆ ಪ್ರಾಫಿಟ್ ಬೇಕು, ಇದನ್ನು ನಾನು ಇಟ್ಕೋತೀನಿ ಅಥವಾ ಸೇಲ್ ಮಾಡ್ತೀನಿ 4-5 ಇಯರ್ಸಲ್ಲಿ ಅನ್ನೋರಿಗೂ ಸಹ ಭಾಳ ಸೂಕ್ತವಾಗಿದೆ. ಇಲ್ಲ ನಾನು ಇದನ್ನು ಸೇಲ್ ಮಾಡಲ್ಲ, ನಾನು ಮನೆ ಕಟ್ಕೋಬೇಕು, ನಾನು ಈಗಲೇ ಮನೆ ಕಟ್ತೀವಿ ಅಂದ್ರಿಗೂ ಸಹ ಭಾಳ ಸೂಕ್ತವಾಗಿದೆ. ಯಾಕಂದರೆ ನೀವು ನೋಡ್ಬೋದು, ಇನ್ನೊಂದು ಸರಿ ತೋರಿಸ್ತಾರೆ ನೋಡಿ, ಸುತ್ತಮುತ್ತ ಒಂದು ವ್ಯೂ ಆಫ್ ದಿ ಲೊಕ್ಯಾಲಿಟಿ. ಈಗಾಗಲೇ ಭಾಳಷ್ಟು ಮನೆಗಳು ಕಟ್ತಾ ಇದ್ದಾರೆ, ಭಾಳಷ್ಟು ಮನೆಗಳಿದೆ, ಭಾಳಷ್ಟು ಜನ ವಾಸ ಇದ್ದಾರೆ. ವಾಸ ಇದ್ದಾರೆ ಅಂದ ತಕ್ಷಣ ಒಂದು ವಿಚಾರ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ಮೂಲಭೂತ ಸೌಕರ್ಯಗಳು ಎಲ್ಲ ಇದೆ. ಇಲ್ಲ ಅಂತಂದರೆ ಮನೆ ಕಟ್ಕೊಂಡು ಇಷ್ಟೊಂದು 100+ ಜನ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನನಗೆ ಪ್ರಾಫಿಟ್ ಬೇಕು, ಸೌತ್ ವೆಸ್ಟು ಕಾರ್ನರ್ ಪ್ರಾಪರ್ಟಿ, ಮುಂದೆ ಡಬಲ್ ರೋಡ್ ಇದೆ, ದೊಡ್ಡ ರೋಡ್ ಅಂದರೆ 60 ಫೀಟ್ ರೋಡ್ ಇದೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ಸಹ ಮುಂಬರುವ ದಿವಸಗಳಲ್ಲಿ ನಾನು ಸೇಲ್ ಮಾಡ್ತೀನಿ ಅಂದರೆ ಎಲ್ಲ ತರಹದ ಅಡ್ವಾಂಟೇಜಸ್ಸು, ಪ್ಲಸ್ ಪಾಯಿಂಟ್ಗಳು ಇರುವಂಥದ್ದು. ಈಗಾಗಲೇ ಹೇಳದಂತೆ ಈ ವಿಡಿಯೋದಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಇದೆ. ಸಿಟಿ ಸೆಂಟ್ರಿಂದ ನಿಮಗೆ 10 ಕಿಲೋಮೀಟರ್ ಆಗುತ್ತೆ, ಬೋಗಾದಿ ರಿಂಗ್ ರೋಡ್ ಜಂಕ್ಷನಿಂದ ಸರಿಸುಮಾರು 2 ಕಿಲೋಮೀಟರಲ್ಲೇ ಇರುವಂಥದ್ದು. 2100 ಸ್ಕ್ವೇರ್ ಫೀಟ್ ಸೈಟ್ ವಿಚ್ ಇಸ್ ಫಾರ್ ಸೇಲ್. ಈ ವಿಡಿಯೋ ನೋಡ್ತಾ ಇದ್ದು, ಇದ್ರ ಬಗ್ಗೆ ನಮ್ಗೆ ಇನ್ನಷ್ಟು ಮಾಹಿತಿ ಬೇಕು. ಇನ್ನೊಂದೇನು ಅಂತಂದರೆ, ಹಾಂ, ಸೈಟ್ಗಳ ಮೇಲೆ ಲೋನ್ ಆಗುತ್ತಾ? ಬರೀ ಸೈಟ್ಗಳು ಲೋನ್ ಕೊಡಲ್ವಂತೆ, ಬರೀ ಮನೆಗಳಿಗೆ ಕೊಡೋದಂತೆ ಇಲ್ಲ, ನಿವೇಶನಕ್ಕೂ ಸಹ ಲೋನ್ಗಳನ್ನ ಕೊಡ್ತಾರೆ. ಬ್ಯಾಂಕಿನ ಸಾಲ ಸೌಲಭ್ಯ ಸಿಗುತ್ತೆ, 70-80% ಲೋನ್ ಸಿಗುತ್ತೆ. ಯಾವ ಆಧಾರದ ಮೇಲೆ ನಿಮ್ಮ ಇನ್ಕಮ್ ಡಾಕ್ಯುಮೆಂಟ್ ಮೇಲೆ ಲೋನ್ನ ಸಹ ಸಿಗುತ್ತೆ. ಇದ್ರ ಮೇಲೆ ಇನ್ವೆಸ್ಟ್ಮೆಂಟು ಮಾಡಿ ಮನೆ ಕಟ್ಕೊಳ್ಳೋಗು ಭಾಳ ಚೆನ್ನಾಗಿದೆ. ದೊಡ್ಡ ರಸ್ತೆ, ಮನೆ ಮುಂದೆ ಭಾಳಷ್ಟು ಜನ ಕೇಳ್ತೀರಿ, ಒಂದೆರಡು ಅಂಗಡಿಗಳನ್ನೂ ನಾವು ಹಾಕ್ಕೋಬೇಕು. ಒಂದೆರಡು ಅಂಗಡಿ ಹಾಕ್ಕೊಂಡ್ರೆ ನಾಳೆ ಪ್ರಾವಿಷನ್ ಸ್ಟೋರ್ಸು ಅಥವಾ ಇನ್ನೇತಕ್ಕೆ ಬಾಡಿಗೆ ಕೊಟ್ಟರು ಸಹ ಆಗುತ್ತಾ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ದೊಡ್ಡ ರೋಡು, ಭಾಳಷ್ಟು ಮನೆಗಳಿದೆ. ಮುಂಬರೋ ದಿವಸಗಳಲ್ಲಿ ಅಂಗಡಿಗಳು ಬೇಕು, ಅಂಗಡಿ ಮುಂಗಟ್ಟುಗಳು, ಚಿಕ್ಕ ಪುಟ್ಟ ಹಾಲು, ನೀರು, ದಿನಸಿ ಅಂಗಡಿ ಎಲ್ಲ ಬೇಕಾಗುತ್ತೆ, ಹಾಕ್ಕೋಬಹುದು. ಕೆಳಗೆ 2-3-4 ಅಂಗಡಿಗಳನ್ನ ಹಾಕಿ ಮೇಲ್ಗಡೆ 2 ಪ್ಲಕ್ಸ್ ಮನೆ, 4 ಬೆಡ್ರೂಮ್ನೆ, 5 ಬೆಡ್ರೂಮ್ನೆ ಕಟ್ತೀರಾ, ಕಟ್ಕೊಳ್ಳಿ. ಇಲ್ಲ ನೀವು ಸ್ವಂತಕ್ಕೆ 4 ಬೆಡ್ರೂಮ್ನೆ ಗ್ರೌಂಡ್ ಫ್ಲೋರಿಂದ ಸ್ಟಾರ್ಟ್ ಮಾಡಿ, ಪಾರ್ಕಿಂಗ್ ಮಾಡಿ ಮೇಲ್ಗಡೆ ಮನೆ ಕಟ್ಕೊತೀರಾ, ಮಲ್ಕೊಳ್ಳಿ. ಎಲ್ಲ ದಿಕ್ಕು ಈವನ್ ಇಟ್ ಇಸ್ ಬೆನಿಫಿಷಿಯಲ್. ಒಂದು 2-3 ಭಾಳಷ್ಟು ಜನ 2-3 ಅಂಗಡಿಗಳನ್ನ ಹಾಕಿ ಸ್ವಲ್ಪ ಇನ್ಕಮ್ ಬರೋ ಥರ ಇರಲಿ ಅಂತ ನೋಡ್ತಾ ಇರುವಂತಹ ಭಾಳಷ್ಟು ಜನ ಇರ್ತಾರೆ. ನಿಯರ್ ಫ್ಯೂಚರಲ್ಲಿ ತುಂಬ ಚೆನ್ನಾಗಾಗುತ್ತಾ ಅನ್ನೋದೊಂದು ಐಡಿಯಾ ಇರುತ್ತೆ. ಹೌದು, ನಿಯರ್ ಫ್ಯೂಚರ್, ನನ್ನ ನಿಯರ್ ಫ್ಯೂಚರ್ ಅಂದರೆ 2 ವರ್ಷ.
ನಿಯರ್ ಫ್ಯೂಚರ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗುವಂತಹ ಜಾಗ. ಭಾಳ ಕಾಮ್ ಆಗಿದೆ, ಬಹಳ ಲೊಕ್ಯಾಲಿಟಿ ಈಸ್ ವೆರಿ ಕಾಮ್, ಕ್ವೈಟ್ ಲೊಕ್ಯಾಲಿಟಿ, ಭಾಳ ಚೆನ್ನಾಗಿದೆ ಏರಿಯಾ ವೈಸು. ಲೇಟೆಸ್ಟ್ ಡಿಸೈನಲ್ಲಿ ಕಟ್ಟಿರೋ ಮನೆಗಳು ಭಾಳಷ್ಟು ಈಗಾಗಲೇ ತಲೆ ಎತ್ತಿವೆ. ಸೊ ದಿಸ್ ಪ್ರಾಪರ್ಟಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ನಮಗೆ, ನಾನು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಇದರ ರೇಟ್ ನಾನು ಡಿಸ್ಕ್ರಿಪ್ಷನಲ್ಲಿ ಸಹ ಹಾಕಿರ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ನೋಡಬೇಕು, ಓನರ್ ಮೀಟಿಂಗು, ಡಾಕ್ಯುಮೆಂಟೇಷನ್ನು, ಲೋನ್ ಪ್ರೊಸೆಸ್ಸು ಇವೆಲ್ಲವಕ್ಕೂ ನನಗೆ ಫೋನ್ ಮಾಡ್ಬೋದು ಅಥವಾ ವಾಟ್ಸ್ಯಾಪ್ ಮಾಡಿ, ನಾನು ಸಿಗ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಮೈಸೂರಿಂದ ಇನ್ನೊಂದು ಲೊಕ್ಯಾಲಿಟಿ, ಇನ್ನೊಂದು ಜಾಗ, ಇನ್ನೊಂದು ಮನೆ, ಇನ್ನೊಂದು ಸೈಟ್ ತೊಗೊಂಡು ಬರ್ತೀನಿ ಸ್ನೇಹಿತರೆ. ವೀಡಿಯೋ ನೋಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.